ನಮಸ್ತೆ, ಬನ್ನಿ. ಇವತ್ತು ಲವ್ ರೀಸನ್ ನೋಡೋಣ. ನಿಮ್ಮ ವ್ಯಕ್ತಿ ನಿಮ್ಮನ್ನು ಯಾಕೆ ಪ್ರೀತಿಸ್ತಾರೆ ಅಂತ. ಒಂದು, ಎರಡು, ಮೂರು. ಮೂರರಲ್ಲಿ ಎಲ್ಲನೂ ಆಯ್ಕೆ ಮಾಡಿ, ಒಂದಾದರೂ ಆಯ್ಕೆ ಮಾಡಿ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ನಿಮ್ಮ ವ್ಯಕ್ತಿ ನಿಮ್ಮನ್ನು ಯಾಕೆ ಪ್ರೀತಿಸ್ತಾರೆ ಅಂದರೆ, ಯು ಟರ್ನ್ ಮೀಸ್ ಆನ್ ಸೋ ಕ್ವಿಕ್ಲಿ, ನೀವು ಅವ್ರನ್ನ ಆದಷ್ಟು ತುಂಬ ಬೇಗ ಬದಲಾಯಿಸ್ಬಿಟ್ರಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅವರು ಇಷ್ಟ ಅಂತ. ನಿನ್ನ ಕನಸೆಲ್ಲ ನನ್ನ ಕನಸು ಅಂತ ಹೇಳ್ತಿದ್ದಾರೆ. ಸೊ ಇಬ್ಬರು ಕನಸು ಒಂದೇ ಥರ ಇತ್ತು ಅಂತ ಅವರು ನಿಮ್ಮನ್ನು ಇಷ್ಟಪಡ್ತಾ ಇರ್ಬೋದು. ಅವರು ಯೋಚನೆ ಮಾಡೋ ರೀತಿನೇ ನೀವು ಯೋಚನೆ ಮಾಡ್ತೀರಾ ಅಂತ. ಟಚಿಂಗ್ ಈಸ್ ಮೋಸ್ಟ್ ವಂಡರ್ಫುಲ್ ಫೀಲಿಂಗ್ ಎವರ್ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮನ್ನು ಯಾವಾಗಲೂ ಮುಟ್ಟುತ್ತಾ ಮಾತಾಡಿಸೋದು ಅವ್ರಿಗೆ ತುಂಬ ಇಷ್ಟ ಅಂತ ಅನಿಸುತ್ತೆ. ದ ಸ್ಪಾರ್ಕಲ್ ಇನ್ ಯುವರ್ ಐಸ್ ಮೇಕ್ ಮೈ ಡೇ, ನಿಮ್ಮ ಕಣ್ಣಿನ ಹೊಳಪು ಅವ್ರಿಗೆ ಇಷ್ಟ. ನಿಮ್ಮ ಕಣ್ಣಿನ ಪ್ರತಿಬಿಂಬದಲ್ಲಿ ಅವರ ಪ್ರತಿಬಿಂಬನ ನೋಡ್ಕೊಳ್ಳೋದು ಅವ್ರಿಗೆ ತುಂಬ ಇಷ್ಟ ಅಂತ ಅನಿಸುತ್ತೆ. ಯು ಕಂಪ್ಲೀಟ್ ಮೀ, ನೀವು ಅವ್ರ ಜೀವನಕ್ಕೆ ಹೋದ್ಮೇಲೆ ಅವ್ರ ಜೀವನ ಕಂಪ್ಲೀಟ್ ಅಂತ ಅವ್ರಿಗೆ ಅನಿಸುತ್ತೆ. ನೀವು ಎದುರು ಎಲ್ಲರೂ ಅವ್ರಿಗೆ ಎದುರುಕೊಳ್ತಾರೆ, ಎಲ್ಲರೂ ಅವ್ರಿಗೆ ತುಂಬ ಮರ್ಯಾದೆ ಕೊಡ್ತಾರೆ, ಆದರೆ ನೀವು ತಮಾಷೆಯಾಗಿ ಸಿಲ್ಲಿಯಾಗಿ ಅವ್ರ ಜೊತೆ ಏನು ಬೇಕಾದರೂ ಮಾಡ್ತೀರಾ, ನಿಮಗೆ ಭಯನೇ ಇಲ್ಲ, ಅದು ಅವ್ರಿಗೆ ಇಷ್ಟ ಅಂತ ಅನಿಸುತ್ತೆ. ನಿಮ್ಮ ತಾಳ್ಮೆ ಸಹಜವಾಗಿದ್ದೇ ಅಲ್ಲ ಅಂತ ಅವ್ರಿಗೆ ಅನಿಸುತ್ತೆ. ಯುವರ್ ಪೇಷನ್ಸ್ ಈಸ್ ಅನ್ರಿಯಲ್ ಅಂತ ಅನಿಸುತ್ತೆ, ನಂಬಕ್ಕೆ ಆಗಲ್ಲ. ಐ ಲರ್ನ್ ಸಮಥಿಂಗ್ ನ್ಯೂ ಫ್ರಮ್ ಯು ಎವ್ರಿ ಡೇ, ನಿಮ್ಮಿಂದ ಅವರು ಪ್ರತಿದಿನ ಒಂದು ಹೊಸ ವಿಚಾರನ ಕಲ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಒಳ್ಳೇದಲ್ವಾ ಅದು? ಮನಿ, ಯಾರು ಎರಡನೇದು ಆಯ್ಕೆ ಮಾಡಿದ್ದೀರಾ? ನಿಮ್ಮ ವ್ಯಕ್ತಿ ಪ್ರೇಮಿ ಯಾರು ರೀಸನ್ ಕೊಡ್ತಾರೆ ನಿಮಗೆ ನೋಡೋಣ. ಯು ಲವ್ ಮೀ ಲೈಕ್ ನೋ ಅದರ್ಸ್, ಬೇರೆ ಯಾರು ಪ್ರೀತಿ ಮಾಡ್ದಿರೋ ಥರ ನೀವು ಪ್ರೀತಿ ಮಾಡ್ತೀರಾ ಅಂತ. ನೋ ಮ್ಯಾಟರ್ ಹೌ ಅದರ್ ಸೀ ಮೀ, ಯು ಮೇಕ್ ಮೀ ಫೀಲ್ ಸ್ಪೆಷಲ್, ಬೇರೆಯವರು ಅವ್ರನ್ನ ಕೀಳಾಗಿ ಕಂಡ್ರು, ಬೇರೆ ರೀತಿಲಿ ಕಂಡ್ರು, ನೀವು ಅವ್ರನ್ನ ತುಂಬ ಸ್ಪೆಷಲ್ ಅನ್ನೋ ರೀತಿಲಿ ಅವ್ರಿಗೆ ಪ್ರೀತಿ ವಿಶ್ವಾಸನ ಕೊಟ್ಟಿದ್ದೀರಾ ಅಂತ ಹೇಳ್ತಿದ್ದಾರೆ. ಆ ಸ್ಪೆಷಲ್ ಅವ್ರಿಗೆ ತುಂಬ ಇಷ್ಟ. ಯುವರ್ ನೋಸ್ ಇಸ್ ಕ್ಯೂಟೆಸ್ಟ್ ಇನ್ ದ ವರ್ಲ್ಡ್, ನಿಮ್ಮ ಮೂಗು ಅವ್ರಿಗೆ ತುಂಬ ಇಷ್ಟ ಅನಿಸುತ್ತೆ. ಸೊ ಪ್ರಪಂಚದಲ್ಲೇ ಸುಂದರವಾಗಿರೋ ಮೂಗು ಯಾರಿಗಾದ್ರೂ ಇದ್ರೆ ಅದು ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಯು ಆರ್ ಜಸ್ಟ್ ಸಚ್ ಎ ನೈಸ್ ಪರ್ಸನ್, ತುಂಬ ಒಳ್ಳೆ ವ್ಯಕ್ತಿ ನೀವು ಅಂತ ಹೇಳ್ತಿದ್ದಾರೆ. ನೈಸ್ ಪರ್ಸನ್ ಅಂತ ಹೇಳ್ತಿದ್ದಾರೆ. ಟೈಮ್ ಜಸ್ಟ್ ಫೈಲ್ ವೆನ್ ಯು ವಿ ಆರ್ ಟುಗೆದರ್, ತುಂಬ ಬೇಗ ಸಮಯ ಕಳೆದೋಗುತ್ತೆ ಇಬ್ಬರು ಒಟ್ಟಿಗೆ ಇದ್ದಾಗ ಅಂತ ಅನಿಸುತ್ತೆ. ಇಫ್ ಯು ಹ್ಯಾಡ್ ಎ ಚಾಯ್ಸ್ ಬೀಯಿಂಗ್ ವಿತ್ ಎನಿ ಒನ್ ಇನ್ ದ ವರ್ಲ್ಡ್ ಐ ವುಡ್ ಸ್ಟಿಲ್ ಚೂಸ್ ಯು, ಪ್ರಪಂಚದಲ್ಲಿ ಯಾವುದಾದ್ರೂ ವ್ಯಕ್ತಿ ಜೊತೆ ನೀನು ಇರಬೇಕು, ಒಬ್ಬೇ ಒಬ್ಬ ವ್ಯಕ್ತಿ ಯಾರು ಆಯ್ಕೆ ಮಾಡು ಅಂದರೆ ಅವ್ರು ನಿಮ್ಮನ್ನೇ ಆಯ್ಕೆ ಮಾಡ್ಕೊಳ್ತಾರಂತೆ. ಯು ಆಲ್ವೇಸ್ ಗಿವ್ ಮೀ ಕ್ಯೂಟ್ ನೇಮ್ಸ್, ತುಂಬ ಕ್ಯೂಟ್ ಕ್ಯೂಟ್ ಆಗಿರೋ ಅವ್ರಿಗೆ ಮುದ್ದಾಗಿರೋ ಹೆಸರುಗಳಿಂದ ಅವ್ರನ್ನ ಕರಿತೀರಾ ಅಂತ ಅನಿಸುತ್ತೆ. ಅಡ್ಡ ಹೆಸರುಗಳಿಂದ ಅದು ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಮನಿ, ಯಾರು ಮೂರನೇದು ಆಯ್ಕೆ ಮಾಡಿದ್ದೀರಾ? ಅವರ ಕಾರಣ ನಿಮ್ಮ ಪ್ರೀತಿಗೆ. ಯುವರ್ ಕಡಲ್ಸ್ ಆರ್ ವರ್ತ್ ಡೈಯಿಂಗ್ ಫಾರ್. ತುಂಬ ರೊಮ್ಯಾಂಟಿಕ್ ಆಗಿ ನಿಮ್ಮ ಜೊತೆ ಇರೋಕ್ಕೆ ಅವ್ರಿಗೆ ತುಂಬ ಇಷ್ಟ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡಿದ್ರೂ ತಪ್ಪಿಲ್ಲ ಅಂತ ಅನಿಸುತ್ತೆ. ಐ ಲವ್ ದ ವೇ ಯು ಲಾಫ್, ನಿಮ್ಮ ನಗು ಅವರಿಗೆ ತುಂಬ ಇಷ್ಟ ಅನಿಸುತ್ತೆ. ಯು ಹ್ಯಾವ್ ಮ್ಯಾಜಿಕ್ ಹ್ಯಾಂಡ್ ದಟ್ ಕ್ಯಾನ್ ಫಿಕ್ಸ್ ಎವ್ರಿಥಿಂಗ್. ಎಸ್, ನೀವು ಅವರ ಜೊತೆಗಿದ್ದರೆ ನಿಮ್ಮ ಕೈ ಮಾಡುವಂಥ ಕುಚೇಷ್ಟೆಗಳು ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಅನಿಸುತ್ತೆ. ಜೊತೆಗೆ ನೀವು ಯಾವುದೇ ಸಮಸ್ಯೆಯನ್ನಾದರೂ ಬಗೆಹರಿಸ್ತೀರಾ, ಅದು ಅವ್ರಿಗೆ ತುಂಬ ಹೆಮ್ಮೆ ಜೊತೆಗೆ ಆಶ್ಚರ್ಯ ಕೂಡ ಅನಿಸುತ್ತೆ. ಐ ಥಿಂಕ್ ಆಫ್ ಯು ಆಲ್ ಡೇ ಲಾಂಗ್, ದಿನ ಪೂರ್ತಿ ಅವ್ರು ನಿಮ್ಮ ಯೋಚನೆಯಲ್ಲೇ ಇರ್ತಾರೆ, ನಿಮ್ಮನ್ನೇ ಚಿಂತೆ ಮಾಡ್ತಿರ್ತಾರೆ ಅಂತ ಹೇಳ್ತಾ ಇದೆ. ಯು ಥಿಂಕ್ ಐ ಆಮ್ ಗುಡ್ ಲುಕಿಂಗ್ ನೋ ಮ್ಯಾಟರ್ ವಾಟ್, ನಿಮ್ಮ ಬೇರೆಯವ್ರ ಕಣ್ಣಿಗೆ ಹೇಗೆ ಕಾಣಿಸ್ತೀನಿ ಅಂತ ಬೇಕಾಗಿಲ್ಲ, ನಿಮ್ಮ ಕಣ್ಣಿಗೆ ಅವರು ಸುಂದರವಾಗಿ ಕಾಣಿಸ್ತಾರೆ ಅಂತ ನಿಮಗೆ ಅನಿಸುತ್ತಲ್ಲ, ನೀವು ಹೇಳ್ತಿರಲ್ಲ, ಅದು ಅವ್ರಿಗೆ ತುಂಬ ದೊಡ್ಡ ವಿಚಾರ.
ಐ ನೋ ಯು ವಿಲ್ ಆಲ್ವೇಸ್ ಬಿ ದೇರ್ ಫಾರ್ ಮೀ, ನನಗೋಸ್ಕರ ನೀನು ಯಾವಾಗೂ ಜೊತೇಲಿ ಇರ್ತೀಯಲ್ಲ, ಅದು ಅವ್ರಿಗೆ ಇಷ್ಟ ಆಗ್ತಾ ಇದೆ. ಯು ಫರ್ಗಿವ್ ಮಿ ವೆನ್ ಐ ಡೂ ರಾಂಗ್, ನಾನು ಯಾವಾಗ ತಪ್ಪು ಮಾಡಿದಾಗೆಲ್ಲ ನೀನು ನನ್ನ ಕ್ಷಮಿಸಿದ್ಯಾ ಅಂತ ಹೇಳ್ತಾ ಇದ್ದಾರೆ. ಅದು ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಐ ಲವ್ ದ ವೇ ಯು ಲವ್ ಮೀ, ನೀವು ಅವರನ್ನು ಪ್ರೀತಿಸುವಂಥ ರೀತಿ ಅವರಿಗೆ ತುಂಬ ಇಷ್ಟ ಆಗುತ್ತಂತೆ. ಸೊ ಇದು ನಿಮ್ಮ ಪ್ರೀತಿಯ ವ್ಯಕ್ತಿಯಿಂದ ಪ್ರೀತಿಯ ಕಾರಣಗಳು, ನಿಮ್ಮನ್ನು ಪ್ರೀತಿಸಲಿಕ್ಕೆ ಅವರು ಕಾರಣವಾಗಿರುವಂಥ ಕಾರಣಗಳು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನನ್ನ ಚಾನಲಿಗೂ ಕೂಡ ಹೆಚ್ಚಿನ ಪ್ರೀತಿನ ಕೊಡಿ. ಕೊಡ್ತಾ ಇರೋದಕ್ಕೆ ಧನ್ಯವಾದಗಳು. ಹೊಸದಾಗಿ ಕೊಡಬೇಕು ಅಂದ್ಕೊಂಡಿರೋದಕ್ಕೂ ಕೂಡ ಸುಸ್ವಾಗತ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್. ಲವ್ ಯು ಆಲ್.